सनातन संस्थय प्रेरणा स्थान परम पूज्य भक्तराज महाराज सनातन संस्थय संस्थापक परात्पर गुरु डॉक्टर आटवळेवर चरण वंदिसी इंदिन सत्संग प्रारंभ माडोण। मोदलिगे नावेल्लरू प्रार्थने माडोण। नम्म कैगळन्नु जोडिसोण, कण्णुगळन्नु मुच्चोण, मनसिनल्लि साक्षात् श्री गणेशन नोडोण। श्री गणेश नम्मेदुरे कुळितिद्दाने, हीगे भावदिंद श्री गणेशन चरणगळल्लि प्रार्थने माडोण। हे श्री गणेश, ನಿಮ್ಮ ಕೃಪೆಯಿಂದಲೇ ನಮಗೆ ಈ ಬಾಲ ಸಂಸ್ಕಾರ ವರ್ಗಕ್ಕೆ ಬರಲು ಅವಕಾಶವು ದೊರಕಿದೆ। ಹೇ ಭಗವಂತ, ನಾವು ನಿಮಗೆ ಸಂಪೂರ್ಣ ಶರಣಾಗಿದ್ದೇವೆ। ಈ ಸಂಸ್ಕಾರ ವರ್ಗದಲ್ಲಿ ಹೇಳುವಂತ ಎಲ್ಲ ವಿಷಯಗಳು ನಮಗೆ ಅಂತರ್ಮನಸ್ಸಿಗೆ ಅರ್ಥವಾಗಲಿ। ನೀವೇ ನಮ್ಮಿಂದ ಅದಕ್ಕನುಗುಣವಾಗಿ ಆಚರಣೆ ಮಾಡಲು ಬುದ್ಧಿ ಶಕ್ತಿ ಹಾಗೂ ಕ್ಷಮತೆಯನ್ನು ನೀಡಿರಿ। ಇದೆ ನಿಮ್ಮ ಚರಣಗಳಲ್ಲಿ ಶರಣಾಗತ ಭಾವದಿಂದ ಪ್ರಾರ್ಥನೆ। ಈಗ ನಾವು ಶ್ರೀ ಗಣೇಶನ ಶ್ಲೋಕವನ್ನ ಹೇಳೋಣ। ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ। ವಿಶಾಲವಾದ ಶರೀರಕಾಯವನ್ನು ಹೊಂದಿದಂತಹ ಕೋಟಿ ಸೂರ್ಯರ ತೇಜವನ್ನು ಹೊಂದಿರುವ ಹೇ ಶ್ರೀ ಗಣೇಶ, ನಮ್ಮೆಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡಚಣೆ ಇಲ್ಲದೆ ನಿರ್ವಿಘ್ನವಾಗಿ ಸಫಲವಾಗಲಿ। ಇದೇ ತಮ್ಮ ಚರಣಗಳಲ್ಲಿ ಪ್ರಾರ್ಥನೆ। ಮಕ್ಕಳೇ, ಭಗವಂತನ ಕೃಪೆಯಿಂದ ಈ ಒಂದು ಬಾಲ ಸಂಸ್ಕಾರ ವರ್ಗವು ಅನೇಕ ದಿನಗಳಿಂದ ನಡೆಯುತ್ತಾ ಇದೆ ಅಲ್ವಾ? ಅಂದರೆ ಭಗವಂತನೇ ನಮಗೆ ಈ ಬಾಲ ಸಂಸ್ಕಾರ ವರ್ಗದ ಮೂಲಕ ಅನೇಕ ಕಥೆಗಳನ್ನು ಹೇಳುವುದರಲ್ಲಿರ್ಬೋದು। ಆದರ್ಶ ಕೃತಿಗಳನ್ನು ಆಚರಣೆ ಮಾಡಿ ನಮ್ಮಲ್ಲಿ ಉತ್ತಮ ಗುಣಗಳನ್ನು ತರುವುದರ ಮೂಲಕ ಇರ್ಬೋದು ಇಂಥೊಂದು ಅಮೂಲ್ಯ ಅವಕಾಶವನ್ನು ಕಲಿಸಿಕೊಟ್ಟಿದ್ದಾನೆ। ಮಕ್ಕಳೇ, ಈಗ ನಾವೇನು ಮಾಡಬೇಕು ಹೇಳಿ? ಎಲ್ಲರೂ ಕೂಡ ಪ್ರತಿಯೊಂದು ಆದರ್ಶ ಕೃತಿಗಳನ್ನು ಮರೆಯದೆ ಪ್ರತಿ ದಿವಸ ಆಚರಣೆಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು। ಹಾಗೆ ಮಾಡಿದರೆ ಮಾತ್ರ ನಿಜವಾದ ಅರ್ಥದಲ್ಲಿ ಈ ಬಾಲ ಸಂಸ್ಕಾರ ವರ್ಗದ ಲಾಭ ಆಗ್ತದೆ ಅಲ್ವಾ? ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀರಿ, ಎಷ್ಟೋ ಜನ ಚಾಟ್ ಬಾಕ್ಸಲ್ಲಿ ಹಾಕ್ತೀರಿ ಅಥವಾ ವಾಟ್ಸಪ್ ಮಾಡ್ತೀರಿ, ಕೆಲವು ದೂರವಾಣಿ ಕರೆ ಮಾಡಿ ಕೂಡ ತಿಳಿಸ್ತೀರಿ। ನಿಮ್ಮ ಬದಲಾವಣೆ, ನಿಮ್ಮ ಅಭಿಪ್ರಾಯವೇ ಕೇಳ್ತಾನೆ ನಮಗೆ ತುಂಬ ಆನಂದ ಆಗ್ತದೆ, ಆಮೇಲೆ ಅದು ಇನ್ನೊಬ್ಬರಿಗೂ ಕೂಡ ಪ್ರೇರಣಾದಾಯಕ ಅಲ್ವಾ? ಅದಕ್ಕೋಸ್ಕರ ಎಲ್ಲರೂ ಕೂಡ ಇನ್ನೂ ಏನಾದರೂ ನಮ್ಮ ಅಭಿಪ್ರಾಯ ಇದೆ ಅದನ್ನು ಬರೆದು ಕಳಿಸ್ಲಿಕ್ಕೆ ಪ್ರಯತ್ನ ಮಾಡೋಣ। ಮಕ್ಕಳ ತಂದೆ ತಾಯಿಗಳಿಗೆ ಕೂಡ ನಮ್ರ ವಿನಂತಿ, ತಮ್ಮ ಮಕ್ಕಳಲ್ಲಿ ಏನೇನು ಬದಲಾವಣೆ ಆಗಿದೆ ಅದನ್ನು ತಾವು ಕೂಡ ಚಾಟ್ ಮಾಡ್ಬೋದು, ನಮಗೆ ಬರೆದು ಕಳಿಸ್ಬೋದು। ಹೀಗೆ ಕಳಿಸುವಾಗ ತಮ್ಮ ಮಕ್ಕಳ ಹೆಸರು, ಯಾವ ಜಿಲ್ಲೆಯಿಂದ ಕಳಿಸ್ತಾ ಇದ್ದೀರಿ, ಆಮೇಲೆ ದೂರವಾಣಿ ಸಂಖ್ಯೆ ಕೂಡ ಬರೀಲಿಕ್ಕೆ ಪ್ರಯತ್ನ ಮಾಡೋಣ। ಮಕ್ಕಳೇ, ನಿಮಗೆ ಗೊತ್ತಿದೆ ಅಲ್ವಾ, ನಮ್ಮ ಬಾಲ ಸಂಸ್ಕಾರ ವರ್ಗ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಎರಡುವರೆಗೆ ಇರ್ತದಲ್ವಾ? ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಉಪಸ್ಥಿತರಿರುವ, ನಮ್ಮ ಜೊತೆಗೆ ನಮ್ಮ ಮಿತ್ರರಿರ್ಬೋದು, ಬಂಧು ವರ್ಗದವರಿರ್ಬೋದು, ಅವರಿಗೂ ಕೂಡ ಸರಿಯಾದ ಸಮಯಕ್ಕೆ ಜೋಡಿಸ್ಕೊಳ್ಳಿಕ್ಕೆ ತಿಳಿಸೋಣ। ಮಕ್ಕಳು ಬಾಲ ಸಂಸ್ಕಾರ ವರ್ಗವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಖಂಡಿತವಾಗಿಯೂ ನಮ್ಮ ಮಕ್ಕಳಲ್ಲಿ ಬದಲಾವಣೆ ಆಗಿಯೇ ಆಗಿದೆ। ಆದ್ದರಿಂದ ಮಕ್ಕಳ ತಂದೆ ತಾಯಿಗಳಿಗೊಂದು ನಮ್ರ ವಿನಂತಿ, ಅದೇನೆಂದರೆ ತಮ್ಮ ಮಕ್ಕಳಲ್ಲಿ ಏನೇನು ಬದಲಾವಣೆಗಳಾಗಿವೆ ಅವನ್ನೆಲ್ಲ ವಿಡಿಯೋ ಮಾಡಿ ನೀವು ನಮಗೆ ಕಳಿಸ್ಕೊಡ್ಬೋದು। ಹೀಗೆ ಕಳಿಸ್ಕೊಡುವಾಗ ಆ ವಿಡಿಯೋ ಕನ್ನಡ ಅಥವಾ ಹಿಂದಿ ಭಾಷೆಯಲ್ಲಿರುವುದು ಮಹತ್ವದಾಗಿದೆ। ವಿಡಿಯೋ ಮಾಡುವಾಗ ನಿಮ್ಮ ಮೊಬೈಲನ್ನು ಅಡ್ಡವಾಗಿ ಅಂದರೆ ಹೊರಿಜಾಂಟಲ್ ಮೂಡ್ನಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡಬೇಕು। ನೀವು ಹೀಗೆ ಮಾಡಿದ ವಿಡಿಯೋವನ್ನು ನಮಗೆ karnataka@hindujagruti.org ಈ ಇಮೇಲ್ ಐ ಡಿಗೆ ಕಳಿಸ್ಕೊಡ್ಬೋದು, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಮ್ಮ ಸಂಪರ್ಕ ಕ್ರಮಾಂಕಕ್ಕೆ ವಾಟ್ಸಪ್ ಕೂಡ ಮಾಡ್ಬೋದು। ಎಲ್ಲರೂ ಕೂಡ ಹೀಗೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ। ಬಾಲಮಿತ್ರರೇ, ಹಿಂದಿನ ಸತ್ಸಂಗದಲ್ಲಿ ನಾವು ಏನೇನು ತಿಳ್ಕೊಂಡಿದ್ವಿ? ಶ್ರೀ ಗಣೇಶನ ಶ್ಲೋಕ ಹೇಳಿದ್ವಿ, ಬೇವಿನ ಕಡ್ಡಿ ಪಾಯಸದ ಕಥೆಯನ್ನು ತಿಳ್ಕೊಂಡಿದ್ವಿ, ಶ್ರೀ ಗಣೇಶನ ಜಪ, ಆದರ್ಶ ಕೃತಿಯಲ್ಲಿ ನಮ್ಮಲ್ಲಿ ಗುಣಗಳನ್ನು ವೃದ್ಧಿಸಿಕೊಂಡು ಆದರ್ಶರಾಗುವುದು ಹೇಗೆ ಅದರ ಬಗ್ಗೆ ತಿಳ್ಕೊಂಡಿದ್ವಿ, ರಾಮರಕ್ಷಾ ಸ್ತೋತ್ರ ಪಠನೆ ಮಾಡಿದ್ವಿ, ಮಕ್ಕಳು ಇವನ್ನೆಲ್ಲ ಕೇಳಿಸಿದ್ವಿ, ಕಲ್ತಿದ್ದೆವು, ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದೆವಲ್ವಾ? ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರಿ, ಒಳ್ಳೆಯದಿದೆ. ಏನೇನು ಪ್ರಯತ್ನ ಮಾಡಿದ್ರಿ ಅದನ್ನು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು।
ಮಕ್ಕಳೇ ಇವತ್ತು ನಾವು ಹೊಸ ಕಥೆಯೊಂದನ್ನ ಕೇಳಲಿಕ್ಕಿದ್ದೇವೆ ಕವಿ ಕಾಳಿದಾಸರ ಕುಶಾಗ್ರ ಬುದ್ಧಿ ಹೇಗಿತ್ತು ಅದನ್ನ ಇವತ್ತು ತಿಳ್ಕೊಳ್ಳೋಣ ಬಾಲಮಿತ್ರರೇ ಇವತ್ತು ಸಂಸ್ಕಾರ ವರ್ಗದಲ್ಲಿ ಯಾವ ಕಥೆಯನ್ನ ಹೇಳ್ತೇವಲ್ವಾ ಆ ಕಥೆನ ಎಲ್ಲರೂ ಗಮನವಿಟ್ಟು ಕೇಳುವ ಯಾಕೆ ಹೇಳಿದ್ರೆ ಕಥೆ ನಂತರ ಅದಕ್ಕೊಂದು ಸಂಬಂಧಪಟ್ಟ ಪ್ರಶ್ನೆಯನ್ನ ಕೇಳಲಿಕ್ಕಿದೆ ಆ ಪ್ರಶ್ನೆ ಸ್ಕ್ರೀನ್ ಮೇಲೆ ಇರ್ತದೆ ಅದಕ್ಕೆ ಯೋಗ್ಯ ಉತ್ತರವನ್ನ ನೀವು ಆಲೋಚನೆ ಮಾಡಬೇಕು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಬೇಕು ನಮಗೆ 15 ಸೆಕೆಂಡುಗಳ ಕಾಲ ಸಮಯಾವಕಾಶ ಇದೆ ಆಮೇಲೆ ಯೋಗ್ಯ ಉತ್ತರವನ್ನ ಅದರಲ್ಲಿ ಹಾಕ್ತಾರೆ ಆಗ ಯೋಗ್ಯ ಉತ್ತರವನ್ನ ನೋಡಿದ ಮೇಲೆ ನೀವು ಆಲೋಚನೆ ಮಾಡಿದ ಉತ್ತರ ಯೋಗ್ಯ ಇದೆಯಾ ಇಲ್ವಾ ಹೀಗೆ ನಿಮಗೆ ಗಮನಕ್ಕೆ ಬರ್ತದೆ ಅಷ್ಟು ಮಾತ್ರ ಅಲ್ಲ ಈ ರೀತಿ ಮಾಡಿದ್ರೆ ಏನಾಗ್ತದೆ ನಮ್ಮಲ್ಲಿ ಏಕಾಗ್ರತೆ ಹೆಚ್ಚಾಗ್ತದೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಆಮೇಲೆ ನಮ್ಮ ಕ್ಷಮತೆ ಕೂಡ ವೃದ್ಧಿಯಾಗ್ತಾ ಹೋಗ್ತದೆ ಹಾಗೆಲ್ಲರೂ ಪ್ರಯತ್ನ ಮಾಡುವಲ್ಲ ಎಲ್ಲರೂ ಕೂಡ ಗಮನವಿಟ್ಟು ಕೇಳಲಿಕ್ಕೆ ಪ್ರಯತ್ನ ಮಾಡುವ ಬಾಲಮಿತ್ರರೇ ಪ್ರಾಚೀನ ಕಾಲದಲ್ಲಿ ರಾಜ ಭೋಜ ಎಂಬ ಹೆಸರಿನ ಪ್ರಸಿದ್ಧ ರಾಜನಿದ್ದ ಅವನ ದರ್ಬಾರಿನಲ್ಲಿ ಅನೇಕ ಜನ ವಿದ್ವಾಂಸರಿದ್ದರು ರಾಜ ಭೋಜರ ಸಭೆಯಲ್ಲಿ ಕಾಳಿದಾಸ ಹೆಸರಿನಂತಹ ಮಹಾನ್ ವಿದ್ವಾಂಸ ಕವಿಗಳಿದ್ದರು ಕವಿ ಕಾಳಿದಾಸರ ಹೆಸರು ನೀವು ಕೇಳಿರಬಹುದು ಅವರ ಬುದ್ಧಿವಂತಿಕೆಯ ಕೀರ್ತಿ ನಾಲ್ಕು ಕಡೆ ಕೂಡ ಹರಡಿತ್ತು ಸ್ವಯಂ ರಾಜಭೋಜರೇ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಮೊದಲು ಅವರ ಅಭಿಪ್ರಾಯವನ್ನು ಪಡ್ಕೊಳ್ತಾ ಇದ್ದರು ಕಾಳಿದಾಸರು ಎಲ್ಲ ವಿದ್ವಾಂಸರನ್ನು ಗೌರವಿಸ್ತಾ ಇದ್ದರು ಅವರು ವಿದ್ವಾಂಸರಿಗೆ ಅವರ ಯೋಗ್ಯತೆಗೆ ತಕ್ಕಂತೆ ಸಹಾಯ ಕೂಡ ಮಾಡ್ತಾ ಇದ್ದರು ಒಂದು ದಿನ ಏನಾಯಿತು ಓರ್ವ ಬಡ ಬ್ರಾಹ್ಮಣ ಕಾಳಿದಾಸರ ಹತ್ತಿರ ಬಂದಿದ್ದ ಅವನು ಕಾಳಿದಾಸರಿಗೆ ಸಮಾನನಾದ ಕವಿಯಾಗಿರಲಿಲ್ಲ ಆದರೆ ಯೋಗ್ಯ ಅಯೋಗ್ಯವನ್ನು ತಿಳ್ಕೊಳ್ಳುವನಂತನಾಗಿದ್ದ ಸರಳ ಸಾಮಾನ್ಯ ಆದರೆ ಸನ್ಮಾರ್ಗದಲ್ಲಿ ನಡೆಯುವನಂತಾಗಿದ್ದ ಅವನು ರಾಜಭೋಜನ ಬಳಿ ಏನಾದರೂ ದ್ರವ್ಯ ಸಿಗಬಹುದು ಹೀಗೆ ಆಸೆಯಿಂದ ಬಂದಿದ್ದ ಅವನು ಈ ಅಭಿಲಾಷೆಯೊಂದಿಗೆ ಧಾರಾನಗರವನ್ನು ಪ್ರವೇಶ ಮಾಡಿದ ಕಾಳಿದಾಸರು ಅವನ ಸ್ಥಿತಿಯನ್ನು ಸಂಪೂರ್ಣ ಅರ್ಥ ಮಾಡಿಕೊಂಡರು ಅನಂತರ ಕಾಳಿದಾಸರು ಅವನನ್ನು ರಾಜ್ಯಸಭೆಯಲ್ಲಿ ರಾಜನನ್ನು ಭೇಟಿಯಾಗಲು ಬರಿ ಕೈಯಲ್ಲಿ ಹೋಗುವುದಿಲ್ಲ ನೀನು ರಾಜನಿಗೆ ನೀಡಲು ಏನಾದರೂ ಉಡುಗೊರೆಯನ್ನು ತಂದಿರುವೆಯಾ ಹೀಗೆ ಕೇಳ್ತಾರೆ ಅದಕ್ಕೆ ಆ ಬಡ ಬ್ರಾಹ್ಮಣನು ಹೇ ಕವಿರಾಜರೇ ನಾನಂತೂ ಕಡು ಬಡವ ರಾಜನಿಗೆ ನೀಡಲು ನನ್ನ ಬಳಿ ಏನೂ ಇಲ್ಲ ಆದರೆ ನನ್ನ ಮನೆಯ ಪಕ್ಕದಲ್ಲಿರುವ ರೈತನಿಂದ ಭಿಕ್ಷೆ ಬೇಡಿ ಸ್ವಲ್ಪ ಕಬ್ಬನ್ನು ತಂದಿದ್ದೇನೆ ಅಂತ ಹೇಳ್ತಾನೆ ಅದಕ್ಕೆ ಕಾಳಿದಾಸರು ಸರಿ ಆಗ್ಬೋದು ಹಾಗಾದರೆ ನಾಳೆ ಈ ಕಬ್ಬನ್ನು ತಗೊಂಡು ದರ್ಬಾರಿಗೆ ಬನ್ನಿ ಹೀಗೆ ಹೇಳ್ತಾರೆ ಬ್ರಾಹ್ಮಣನು ಈ ನಗರದಲ್ಲಿರುವ ಸ್ಥಳೀಯ ಧರ್ಮಶಾಲೆಯಲ್ಲಿ ವಾಸ ಮಾಡಿ ಸಂಧ್ಯಾದಿ ಕರ್ಮಗಳನ್ನು ಮಾಡಿ ಮುಗಿಸಿ ಅಲ್ಲೇ ಮಲಗ್ತಾನೆ ಬಾಲಮಿತ್ರರೇ ಎಲ್ಲ ಕಡೆಗಳಲ್ಲಿಯೂ ಸ್ವಲ್ಪ ಕೆಟ್ಟ ಜನರು ಇರ್ತಾರೆ ಇದು ನಿಮ್ಗೆ ಗೊತ್ತಿದೆ ಅದೇ ರೀತಿ ಅಲ್ಲಿನೂ ಏನಾಯಿತು ಧರ್ಮಶಾಲೆಯಲ್ಲಿ ಕೆಲವು ಜನ ಕೆಟ್ಟವರು ಇದ್ದರು ಅವರೇನು ಮಾಡ್ತಾರೆ ಈ ಬಡ ಬ್ರಾಹ್ಮಣನ ಗಂಟಿನಲ್ಲಿ ಕಬ್ಬು ಇರುವುದನ್ನು ಗೊತ್ತಾಯ್ತು ಅವರಿಗೆ ಕಬ್ಬು ಇದೆ ಅಂತ ಅವರು ಅದನ್ನೆಲ್ಲ ತೆಗೆದು ತಿಂತಾರೆ ಮತ್ತು ಆ ಕೆಟ್ಟವ್ರು ಏನು ಮಾಡ್ತಾರೆ ತಮ್ಮ ಬಳಿ ಅರ್ಧರ್ಧ ಸುಟ್ಟ ಕಟ್ಟಿಗೆಗಳಿತ್ತು ಅದನ್ನೆಲ್ಲ ಬ್ರಾಹ್ಮಣನ ಗಂಟಿನೊಳಗಿಟ್ಟು ಚಂದ ಮಾಡಿ ಮೊದಲಿನಂತೆ ಕಟ್ಟು ಮಾಡಿ ಹಾಗೆ ಇಟ್ಟು ಬಿಡ್ತಾರೆ ಇದರಿಂದ ಅವನಿಗೆ ತನ್ನ ಕಬ್ಬನ್ನು ಯಾರೋ ಕದ್ದು ತಿಂದಿದ್ದಾರೆ ಇದು ಗೊತ್ತೇ ಆಗಲಿಲ್ಲ ಬ್ರಾಹ್ಮಣ ಬೆಳಿಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸ್ತಾನೆ ಮುಗಿಸಿ ರಾಜ್ಯಸಭೆಗೆ ಹೋಗ್ತಾನೆ ಅವನು ಹೋಗುವ ಮುನ್ನ ಈ ಗಂಟನ್ನು ಬಿಚ್ಚಿ ನೋಡಲಿಲ್ಲ ಯಾಕಂದರೆ ಅವನೇ ತಂದದಲ್ಲ ಅವನಿಗೆ ಗೊತ್ತಿತ್ತು ಇದೆ ಅದರಲ್ಲಿ ಅಂತೇಳಿ ಅವನಿಗೆ ತಾನು ಅದರೊಳಗಡೆ ಕಬ್ಬು ಇಟ್ಟಿರುವ ಬಗ್ಗೆ ವಿಶ್ವಾಸ ಕೂಡ ಇತ್ತಲ್ಲ ರಾಜನು ದರ್ಬಾರಿನವರೊಂದಿಗೆ ಬಂದು ತನ್ನ ಸಿಂಹಾಸನದ ಮೇಲೆ ರಾಜ ಕೂತ್ಕೊಳ್ತಾನೆ ಕಾಳಿದಾಸರು ಉಚ್ಚ ಆಸನದ ಮೇಲೆ ಕೂತ್ಕೊಂಡಿದ್ದರು ಬೇರೆ ಗೌರವಾನ್ವಿತ ವ್ಯಕ್ತಿಗಳು ಕೂಡ ಅಲ್ಲಿ ಉಪಸ್ಥಿತ ಇದ್ದರು ಬ್ರಾಹ್ಮಣನು ಭಯದಿಂದ ಹೆದರಿಕೆಯಿಂದ ನಿಧಾನವಾಗಿ ಮುಂದೆ ಮುಂದೆ ಬರ್ತಾನೆ ರಾಜನಿಗೆ ಸಾದರ ಪ್ರಣಾಮವನ್ನು ಸಲ್ಲಿಸ್ತಾನೆ ಅವನು ರಾಜನಿಗೆ ಹೇ ಮಹಾರಾಜ ರಾಜರು ದೇವರು ಮತ್ತು ಗುರುಗಳ ಬಳಿಗೆ ಬರಿ ಕೈಯಲ್ಲಿ ಹೋಗಬಾರ್ದು ಎಂಬುದನ್ನು ನಾನು ಕೇಳಿದ್ದೇನೆ ಅದನ್ನು ದಯವಿಟ್ಟು ಈ ತುಚ್ಛ ಕಾಣಿಕೆಯನ್ನು ನೀವು ಸ್ವೀಕರಿಸಿ ಅಂತ ಹೇಳಿ ತನ್ನ ಕೈಯಲ್ಲಿ ತಗೊಂಡು ಬಂದ ಗಂಟನ್ನು ಬಿಚ್ಚಿ ಅವನಿಗೆ ಕೊಡಲಿಕ್ಕೆ ಅಂತ ಬಿಚ್ಚುತ್ತಾನೆ ಆಗ ಬಿಚ್ಚಿ ನೋಡಬೇಕಿದ್ದ ತಕ್ಷಣ ಅವನಿಗೆ ಅಲ್ಲಿ ಕಬ್ಬಿಣ ಬದಲಾಗಿ ಅರ್ಧ ಸುಟ್ಟ ಕಟ್ಟಿಗೆಗಳು ಕಾಣ್ತವೆ ಬ್ರಾಹ್ಮಣನಿಗೆ ಗಾಬರಿ ಆಗ್ತದೆ ಅವನ ಬಳಿ ಸ್ಪಷ್ಟೀಕರಣ ನೀಡಲಿಕ್ಕೆ ಶಬ್ದನೇ ಇರಲಿಲ್ಲ ಅವನು ತುಂಬ ಹೆದರಿಕೊಂಡ ಅವನಿಗೆ ಕಬ್ಬಿನ ಜಾಗದಲ್ಲಿ ಯಾರು ಈ ಸುಟ್ಟ ಕಟ್ಟಿಗೆ ಇಟ್ಟಿದ್ದಾರೆ ಅಂಥೇಳಿ ಗೊತ್ತಾಗಲಿಲ್ಲ ಇದಂತೂ ರಾಜನಿಗೊಂದು ಅವಮಾನ ಮಾಡಿದಾಗೆ ಆಯಿತು ರಾಜ ದರ್ಬಾರ್ನಲ್ಲಿ ಎಲ್ಲರೂ ಕೂಡ ಆ ಬ್ರಾಹ್ಮಣನ ಶಿಕ್ಷಿಸಿ ಅಂತ ಹೇಳಲಿಕ್ಕೆ ಶುರು ಮಾಡಿದರು
ಇಷ್ಟರವರೆಗೆ ಕವಿ ಕಾಳಿದಾಸರು ಸುಮ್ಮನೆ ಇದ್ದರು. ಅವರು ಬ್ರಾಹ್ಮಣನ ಪರಿಸ್ಥಿತಿಯನ್ನು ತಿಳ್ಕೊಳ್ತಾರೆ. ಅವರು ಎದ್ದು ನಿಂತು ರಾಜ ದರ್ಬಾರ್ನಲ್ಲಿದ್ದ ಜನರನ್ನೆಲ್ಲ ಸುಮ್ಮನಿರಿ ಅಂತ ಹೇಳಿ ಸುಮ್ಮನಾಗಿಸ್ತಾರೆ. ಮತ್ತು ರಾಜ ದರ್ಬಾರನ್ನು ಸಂಬೋಧಿಸಿ ಈ ಬ್ರಾಹ್ಮಣನು ಅಪರಾಧಿಯಲ್ಲ, ಅವನಂತೂ ಧರ್ಮ ಕರ್ಮವನ್ನು ಅರಿಯುವವನಾಗಿದ್ದಾನೆ, ಆದರೆ ಅವನು ಬಡ ಬ್ರಾಹ್ಮಣನಾಗಿದ್ದಾನೆ. ಆ ಬಡ ಬ್ರಾಹ್ಮಣನು ತನ್ನ ದುರ್ದೇಶೆಯನ್ನು ಮಾತಿನಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ ಅವನಿಗೆ. ಅವನ ಬಳಿ ಇರುವ ಅರ್ಧ ಸುಟ್ಟಿರುವ ಕಟ್ಟಿಗೆಯು ಅವ ಬಡವನಾಗಿರುವುದರ ಪ್ರತೀಕ ಆಗಿದೆ. ಈ ಕಟ್ಟಿಗೆಗಳು ಸ್ವಲ್ಪ ಸುಟ್ಟಿವೆ, ಸ್ವಲ್ಪ ಚೆನ್ನಾಗಿವೆ. ಇದರ ಅರ್ಥ ಅಂದರೆ ಬ್ರಾಹ್ಮಣನ ಬಡತನದಿಂದ ಅದು ಸರಿಯಾಗಿ ಸುಡಲಿಲ್ಲ, ಸರಿಯಾಗಿ ಜೀವಿಸಲಿಕ್ಕೂ ಕೂಡ ಆಗ್ತಾ ಇಲ್ಲ. ಅವನಿಗೆ ಈ ಅವಸ್ಥೆ ಇದೆ ಅಂದರೆ ಅವನ ಅವಸ್ಥೆ ತುಂಬ ದಯನೀಯ ಇದೆ. ಈ ಸುಟ್ಟು ಹೋಗಿರುವ ಕಟ್ಟಿಗೆಯಿಂದ ಅವನ ಈ ಅವಸ್ಥೆ ಪ್ರಕಟ ಆಗ್ತಾ ಇದೆ ಅಂದರೆ ವ್ಯಕ್ತ ಆಗ್ತಾ ಇದೆ. ಆದ್ದರಿಂದ ರಾಜನವನಿಗೆ ಹಣವನ್ನು ನೀಡಿ ಅವನ ಸಕಲ ಚಿಂತೆಯನ್ನು ದೂರಗೊಳಿಸಲಿ ಅಂತ ಹೇಳ್ತಾರೆ. ಕಾಳಿದಾಸರ ಈ ಮಾತನ್ನು ಕೇಳಿ ಸಂಪೂರ್ಣ ರಾಜದರ್ಬಾರ್ ಆಶ್ಚರ್ಯಗೊಂಡಿತ್ತು. ಯಾರೂ ಕೂಡ ಅವರ ಮಾತನ್ನು ಖಂಡಿಸಲಿಲ್ಲ. ಸ್ವತಃ ರಾಜಭೋಜರು ಕಾಳಿದಾಸರ ಈ ಮಾತನ್ನು ಒಪ್ಪಿಕೊಳ್ಳಬೇಕಾಯಿತು. ಅವರು ಕೆಲವು ಸ್ವರ್ಣ ಮುದ್ರೆಗಳನ್ನು ಅಂದರೆ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಬ್ರಾಹ್ಮಣನನ್ನು ಗೌರವಿಸ್ತಾರೆ. ಧನಹೀನ ಬ್ರಾಹ್ಮಣನು ಸ್ವರ್ಣ ಮುದ್ರೆಗಳಿಂದ ತುಂಬಿರುವ ಜೋಳಿಗೆಯನ್ನು ತಗೊಂಡು ಮರಳಿ ಹೋಗ್ತಾನೆ. ಅವನು ಕಾಳಿದಾಸರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಧನ್ಯವಾದಗಳನ್ನು ಸಲ್ಲಿಸ್ತಾನೆ. ಮಕ್ಕಳೇ, ಈ ಕಥೆಯಿಂದ ನಮಗೇನು ಗಮನಕ್ಕೆ ಬಂತು ಹೇಳಿ? ನಾವು ಪ್ರಾಮಾಣಿಕತೆಯಿಂದಿದ್ದರೆ ಯಾವತ್ತೂ ಎಲ್ಲಿಗೆ ಹೋದರೂ ಜಯ ಸಿಗ್ತದೆ ಅಲ್ವಾ? ಇದು ನಮಗೆ ಈ ಕಥೆಯಿಂದ ಗಮನಕ್ಕೆ ಬಂದಿರ್ಬೋದು. ಎಲ್ಲರೂ ಕೂಡ ಈ ಕಥೆಯನ್ನು ಗಮನವಿಟ್ಟು ಕೇಳಿದ್ರಲ್ವಾ? ಹಾಗೆ ನಾವು ಯಾವತ್ತೂ ಪ್ರಾಮಾಣಿಕತೆ ಈ ಗುಣವನ್ನು ನಾವು ಯಾವಾಗಲೂ ಬಿಡಬಾರ್ದು ಮಕ್ಕಳೇ. ಹಾಗಾದರೆ ನಾವೀಗ ಈ ಕಥೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ನೋಡೋಣಲ್ವಾ? ನೀವೆಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಆಲೋಚನೆ ಮಾಡಿ ಚಾಟ್ ಬಾಕ್ಸಲ್ಲಿ ಹಾಕ್ಲಿಕ್ಕೂ ಪ್ರಯತ್ನ ಮಾಡಿ. ಪ್ರಶ್ನೆ ಹೀಗಿದೆ: ರಾಜ ಭೋಜನ ದರ್ಬಾರಿನಲ್ಲಿ ಬ್ರಾಹ್ಮಣನಿಗೆ ಯಾರು ಸಹಾಯ ಮಾಡಿದರು? ಯೋಗ್ಯ ಉತ್ತರಕ್ಕಾಗಿ 1. ರಾಜ ಭೋಜ, 2. ಕವಿ ಕಾಳಿದಾಸ, 3. ರಾಜ ದರ್ಬಾರಿನವರು. ಮಕ್ಕಳೇ, ರಾಜ ಭೋಜನ ದರ್ಬಾರಿನಲ್ಲಿ ಕವಿ ಕಾಳಿದಾಸರು ಬ್ರಾಹ್ಮಣನಿಗೆ ಸಹಾಯ ಮಾಡಿದರು. ತುಂಬ ಮಕ್ಕಳು ಆಲೋಚನೆ ಮಾಡಿಟ್ಟಿರ್ಬೋದು ಯೋಗ್ಯ ಉತ್ತರವನ್ನು. ನಿಮ್ಮ ಪ್ರಯತ್ನಕ್ಕೆ ಅಭಿನಂದನೆ. ಎಲ್ಲರೂ ಕೂಡ ಹೀಗೆ ಪ್ರಯತ್ನ ಮಾಡುವ. ಈಗ ನಾವು ಬಾಲಸಂಸ್ಕಾರ ವರ್ಗದ ಮುಂದಿನ ವಿಷಯಕ್ಕೆ ಹೋಗೋಣ. ನಾವೆಲ್ಲರೂ ಭಕ್ತಿಯಿಂದ ಶ್ರೀ ಗಣೇಶನ ನಾಮ ಜಪವನ್ನು ಮಾಡೋಣ. ಮಕ್ಕಳೇ, ಸಾಕ್ಷಾತ್ ಶ್ರೀ ಗಣೇಶ ನಮ್ಮ ಎದುರುಗಡೆ ಇದ್ದಾರೆ. ನಮ್ಮ ಮೇಲೆ ಅವರ ಕೃಪೆ ಆಗಬೇಕು. ಅದಕ್ಕೋಸ್ಕರ ಭಕ್ತಿಯಿಂದ ನಾವು ಅವರ ಚರಣದಲ್ಲಿ ನಾಮ ಜಪವನ್ನು ಸಮರ್ಪಣೆ ಮಾಡೋಣ. ಓಂ ಗಂ ಗಣಪತಯೇ ನಮಃ. 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 ಓಂ ಗಂ ಗಣಪತಯೇ ನಮಃ.
ॐ गं गणपतये नमः। 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 ಮಕ್ಕಳೇ, ಈಗ ನಾವೆಲ್ಲರೂ ನಾಮಜಪವನ್ನು ಮಾಡಿದ್ವಿ. ಎಷ್ಟು ಜನ ಏಕಾಗ್ರತೆಯಿಂದ ಮಾಡಿದ್ರಿ? ನಾಮಜಪ ಮಾಡುವಾಗ ಏನೇನು ಅನುಭವ ಬಂತು? ತುಂಬ ಒಳ್ಳೆಯದನ್ನಿಸ್ತಲ್ವಾ? ಎಲ್ಲ ಮಕ್ಕಳು ಕೂಡ ನಿಮಗೇನು ಅನುಭವ ಬಂತು, ಏನು ಅನುಭೂತಿ ಬಂತು ಅದನ್ನು ಚಾಟ್ ಬಾಕ್ಸಲ್ಲೇ ಹಾಕ್ಬೋದು. ನಮಗೆ ಬಂದ ಅನುಭವ ಅನುಭೂತಿ ಇತರರಿಗೂ ಪ್ರೇರಣಾದಾಯಕ, ಆಮೇಲೆ ಭಗವಂತನ ಚರಣಕ್ಕೆ ಕೃತಜ್ಞತೆ ಅರ್ಪಿಸಿದಾಗೆ ಆಗ್ತದೆ. ಅದಕ್ಕೋಸ್ಕರ ನೀವು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಇವತ್ತೇನು ನಾಮಜಪದಲ್ಲಿ ಆನಂದ ಸಿಕ್ಕಿತೋ ಅದೇ ಆನಂದ ನಮಗೆ ಪ್ರತಿದಿನ ಸಿಗಬೇಕಲ್ವಾ? ಅದಕ್ಕೋಸ್ಕರ ನಾವೇನು ಮಾಡಬೇಕು? ಪ್ರತಿದಿನ ಮನೆಯಲ್ಲಿ ನಿರಂತರ ನಾಮಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ್ಬೋದಲ್ವಾ? ಎಲ್ಲರೂ ತಯಾರಲ್ವಾ? ಹೀಗೆ ಪ್ರಯತ್ನ ಮಾಡೋಣ. ಮಕ್ಕಳೇ, ಈಗ ನಮ್ಮ ಮುಂದಿನ ಕೃತಿ ಯಾವುದು? ಆದರ್ಶ ಕೃತಿ ಅಲ್ವಾ? ಇವತ್ತಿನ ಆದರ್ಶ ಕೃತಿ ಯಾವುದು? ಗುಣ ಸಂವರ್ಧನೆ, ಅಂದರೆ ಗುಣವನ್ನು ಹೆಚ್ಚಿಸಿಕೊಳ್ಳುವ ಪ್ರಕ್ರಿಯೆ ಯಾವುದು ಅದನ್ನು ತಿಳ್ಕೊಳ್ಳೋಣ. ಅಂದರೆ ನಾವು ಸ್ವಭಾವದೋಷ ನಿರ್ಮೂಲನೆ ಪ್ರಕ್ರಿಯೆಯನ್ನು ಕಲಿತೆವು ಅಲ್ವಾ? ಈಗ ನಾವು ಗುಣ ಸಂವರ್ಧನೆಯನ್ನು ನಾವು ಹೇಗೆ ಮಾಡಬೇಕು, ಗುಣಗಳನ್ನು ಹೇಗೆ ಹೆಚ್ಚಿಸಬೇಕು ಅದನ್ನು ತಿಳ್ಕೊಳ್ಳೋಣ. ಅಂದರೆ ಕಳೆದ ಬಾಲ ಸಂಸ್ಕಾರ ವರ್ಗದಲ್ಲಿ ಏನು ನೋಡಿದ್ವಿ? ನಾವೆಲ್ಲರೂ ಸದ್ಗುಣವಂತರಾಗಬೇಕು ಅಂತ ತಿಳ್ಕೊಂಡಿದ್ವಿ. ಸದ್ಗುಣ ಅಂದರೆ ಏನು? ಗುಣಗಳನ್ನು ವೃದ್ಧಿ ಮಾಡೋದು ಅಲ್ವಾ? ಅದನ್ನು ಇವತ್ತು ನಾವು ಹೇಗೆ ವೃದ್ಧಿ ಮಾಡಬೇಕು, ಗುಣ ಸಂವರ್ಧನೆ ಹೇಗೆ ಮಾಡಬೇಕು ಅದನ್ನು ತಿಳ್ಕೊಳ್ಳೋಣ. ಮನಸ್ಸಿನ ಮೇಲೆ ಒಳ್ಳೆಯ ಗುಣಗಳ ಸಂಸ್ಕಾರ ಮಾಡೋದು, ಸ್ವತಃ ನಮ್ಮಲ್ಲಿ ಗುಣಗಳ ಸಂಸ್ಕಾರ ಮಾಡೋದು ಅಂದರೆ ಮನಸ್ಸಲ್ಲಿ ಬರುವಂಥ ಒಳ್ಳೆಯ ಸಂಸ್ಕಾರ ಅಂತ ಹೇಳಿದರೆ ನಮ್ಮಲ್ಲಿ ಗುಣಗಳ ಸಂಸ್ಕಾರ ಅಂತ ಅರ್ಥ. ಈ ಗುಣಗಳನ್ನು ನಾವು ವಿಕಸಿತ ಮಾಡೋದು ಅಂದರೆ ವೃದ್ಧಿ ಮಾಡೋದು, ಸರಿಯಾದ ಪದ್ಧತಿಯಲ್ಲಿ ಪ್ರತಿದಿನ ಅದಕ್ಕೆ ಮಾಡಲಾಗುವಂಥ ಪ್ರಯತ್ನ, ಈ ಪ್ರಕ್ರಿಯೆಗೆ ಗುಣ ಸಂವರ್ಧನಾ ಪ್ರಕ್ರಿಯೆ ಅಂತ ಹೇಳ್ತಾರೆ. ನಾವು ಮಕ್ಕಳ ತಂದೆ ತಾಯಿಯಂದಿರು ಕೂಡ ಈ ವಿಷಯವನ್ನು ತಿಳಿದುಕೊಂಡು ಬರೆದುಕೊಳ್ಳಲು ಪ್ರಯತ್ನ ಮಾಡ್ಬೋದು, ಮತ್ತು ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ಬೋದು. ಹೀಗೆ ತಮ್ಮಲ್ಲೂ ವಿನಂತಿ ಮಾಡ್ತಾ ಇದ್ದೇವೆ. ಯಾಕಂದರೆ ಗುಣ ಸಂವರ್ಧನಾ ಪ್ರಕ್ರಿಯೆ ತುಂಬ ಅತ್ಯವಶ್ಯಕ ಪ್ರಕ್ರಿಯೆ ಇದೆ. ನಾವು ಬಾಲಸಂಸ್ಕಾರ ವರ್ಗದಲ್ಲಿ ಕೆಲವು ಗುಣಗಳ ಬಗ್ಗೆ ಕಲಿತುಕೊಂಡಿದ್ದೆವು. ನಿಮಗೆ ನೆನಪಿದೆ ಅಲ್ವಾ ಏನೇನು ಗುಣ ಕಲಿತುಕೊಂಡಿದ್ದೆವು ಅಂತೇಳಿ? ಉದಾಹರಣೆಗೆ ಸ್ವಾವಲಂಬಿಯಾಗುವುದು, ಆಮೇಲೆ ಧೈರ್ಯವಂತ ಹಾಗೂ ಸಾಹಸಿಯಾಗೋದು, ಸ್ವಚ್ಛತೆಯ ಅಭ್ಯಾಸ ಮಾಡೋದು, ಯಾವಾಗಲೂ ಸತ್ಯವನ್ನೇ ಹೇಳೋದು, ಉಳಿತಾಯ ಮಾಡೋದು, ಸಂಯಮದಿಂದ ಇರುವುದು, ಸಮಯದ ಒಳ್ಳೆ ರೀತಿಯ ನಿಯೋಜನೆ ಮಾಡಿಕೊಳ್ಳೋದು, ತತ್ಪರತೆ, ಸಮಯ ಪಾಲನೆ, ಸತತ ಕಲಿಯುವ ಸ್ಥಿತಿಯಲ್ಲಿರುವುದು, ನಮ್ರತೆ, ಅಚ್ಚುಕಟ್ಟಾಗಿರುವುದು, ಆಜ್ಞಾಪಾಲನೆ, ರಾಷ್ಟ್ರ ಹಾಗೂ ಧರ್ಮನಿಷ್ಠರಾಗಿರುವುದು, ಎಲ್ಲರೊಂದಿಗೂ ಪ್ರೀತಿಯಿಂದ ಮಾತನಾಡೋದು, ಪ್ರೇಮಭಾವ ಇರುವುದು. ಮಕ್ಕಳೇ, ಇದೆಲ್ಲ ಕೃತಿಯನ್ನು ನಾವು ಕೇಳಿದ್ವಿ ಅಲ್ವಾ? ಮೊದಲು ಕೂಡ ನಾವು ನೋಡಿದ್ವಿ, ಕಲ್ತಿದ್ವಿ. ಈಗ ಸ್ಕ್ರೀನ್ ಮೇಲೆ ನಿಮಗೆ ಈ ಪಟ್ಟಿ ಕಾಣಿಸ್ತಾ ಇದೆ ನೋಡಿ.
ಇದರಲ್ಲಿರುವಂತಹ ಗುಣಗಳು ನಮ್ಮಲ್ಲೂ ಬರಬೇಕು. ನಮ್ಮಲ್ಲಿ ಎಲ್ಲ ಗುಣಗಳಿವೆಯಾ? ಖಂಡಿತ ಇವೆ. ಆದರೆ ನಾವೇನು ಮಾಡಬೇಕು? ಅವುಗಳನ್ನು ವೃದ್ಧಿ ಮಾಡಬೇಕಲ್ವಾ? ಅದಕ್ಕೆ ನಾವು ಈ ಎಲ್ಲ ಗುಣಗಳನ್ನು ವೃದ್ಧಿ ಮಾಡಲಿಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡ್ಬೋದು ಅದನ್ನು ಹಿಂದೆ ಬಾಲಸಂಸ್ಕಾರ ವರ್ಗದಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ? ಅದಕ್ಕೆ ಇವತ್ತೇನು ಮಾಡೋಣ? ಗುಣ ಸಂವರ್ಧನಾ ಪ್ರಕ್ರಿಯೆಯನ್ನು ಹೇಗೆ ಮಾಡುವುದು ಅದನ್ನು ತಿಳ್ಕೊಳ್ಳೋಣ. ಈಗ ನಮಗೆ ಒಂದು ಗೊತ್ತಾಯಿತು, ಏನೇನು ಗುಣಗಳು ಬರಬೇಕು, ಆ ಗುಣ ಬರಬೇಕಿದ್ರೆ ಹೇಗೆ ಪ್ರಯತ್ನ ಮಾಡಬೇಕು ಅದು ನಮ್ಗೆ ಗೊತ್ತಾಗಿದೆ. ಇವತ್ತು ಗುಣಗಳನ್ನು ವೃದ್ಧಿ ಮಾಡಲಿಕ್ಕೆ ನಾವು ಏನೆಲ್ಲ ಮಾಡುವ? ಮೊದಲಿಗೆ ನಾವು ಗುಣಗಳನ್ನು ಆಯ್ಕೆ ಮಾಡಬೇಕು. ಮಕ್ಕಳೇ, ಈಗ ನಾವೇನು ಮಾಡಿದ್ವಿ? ಸ್ವಭಾವ ದೋಷ ನಿರ್ಮೂಲನಾ ಪ್ರಕ್ರಿಯೆ ಕಲಿಯುವಾಗ ನಾವೇನು ಮಾಡಿದ್ವಿ ಹೇಳಿ? ನಮ್ಮಲ್ಲಿ ಏನೇನು ದೋಷಗಳಿದೆ ಅದರದ್ದು ಪಟ್ಟಿ ಮಾಡಿದ್ವಿ ಅಲ್ವಾ? ಅದರಲ್ಲಿ ಮೂರು ತೀವ್ರ ಸ್ವಭಾವ ದೋಷಗಳನ್ನು ಆಯ್ಕೆ ಮಾಡಿದ್ವಿ. ಅದೇ ರೀತಿ ಏನು ಮಾಡಬೇಕೀಗ? ಗುಣ ಸಂವರ್ಧನೆಗೋಸ್ಕರ ಯಾವ್ಯಾವ ಗುಣಗಳು ಕಮ್ಮಿ ಇದೆ ಅವುಗಳನ್ನು ಪಟ್ಟಿ ಮಾಡಬೇಕು. ಅದರಲ್ಲಿ ಮೂರನ್ನು ಆಯ್ಕೆ ಮಾಡಬೇಕು. ಆ ಮೂರನ್ನೇ ನಾವೇನು ಮಾಡಬೇಕು? ವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮೂರು ದೋಷಕ್ಕೆ ನಾವು 15 ದಿವಸ 1 ತಿಂಗಳು ಪ್ರಯತ್ನ ಮಾಡಿದರೆ ಮೂರು ಗುಣ ಕೂಡ 1 ತಿಂಗಳಲ್ಲಿ ಬರಬೇಕು ನಮ್ಮಲ್ಲಿ. ಹಾಗೆ ನಾವು ಪ್ರಯತ್ನ ಮಾಡಬೇಕು. ಮಕ್ಕಳು, ನಾವು ಸ್ವಭಾವ ದೋಷ ನಿರ್ಮೂಲನೆಗೋಸ್ಕರ ನಾವು ಯಾವ ಸ್ವಭಾವ ದೋಷವನ್ನು ಆಯ್ಕೆ ಮಾಡಿಕೊಂಡಿದ್ದೇವೋ ಆ ದೋಷಗಳ ವಿರುದ್ಧವಾಗಿರುವ ಗುಣಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಆ ದೋಷ ಶೀಘ್ರವಾಗಿ ಕಮ್ಮಿ ಆಗ್ತದೆ. ಅದು ಸಹಾಯ ಆಗ್ತದೆ ಕಮ್ಮಿ ಮಾಡಲಿಕ್ಕೆ. ಅದರ ಜೊತೆಗೆ ಗುಣ ಕೂಡ ವೃದ್ಧಿ ಆಗ್ತದೆ. ಸ್ಪಷ್ಟ ಆಯ್ತಲ್ಲ ಮಕ್ಕಳೇ? ಈಗೊಂದು ಉದಾಹರಣೆಯಿಂದ ನೋಡೋಣ. ಈಗ ಉದ್ದಟತನದಿಂದ ಮಾತನಾಡುವುದು ಹೀಗಿದೆ ಅಂತ ತಿಳ್ಕೊಳ್ಳುವ. ಅವರೇನು ಮಾಡಬೇಕು? ದೋಷ ಉದ್ದಟತನದಿಂದ ಮಾತನಾಡೋದು. ಗುಣ ಏನಿದೆ ಹೇಳಿ? ನಮ್ರತೆಯಿಂದ ಮಾತನಾಡೋದು ಅಲ್ವಾ? ಇನ್ನು ಕೆಲವು ಸಿಟ್ಟು ಬರುವುದು. ಅಲ್ಲಿ ಉಲ್ಟ ಗುಣ ಯಾವುದಿರ್ತದೆ? ಪ್ರೀತಿಯಿಂದ ನಡೆದುಕೊಳ್ಳೋದು, ಪ್ರೇಮ ಭಾವ. ಅದೇ ಅವ್ಯವಸ್ಥೆ, ಅವ್ಯವಸ್ಥಿತ ಇರ್ತದೆ. ಅದರ ಯೋಗ್ಯ ಗುಣ ಯಾವುದು? ಅಚ್ಚುಕಟ್ಟುತನ, ವ್ಯವಸ್ಥಿತ ಅಲ್ವಾ? ಹೀಗೆ ಯಾವ ದೋಷ ಅದರ ವಿರುದ್ಧ ಯಾವ ಗುಣ, ಹೀಗೆ ನಾವು ಪಟ್ಟಿ ಮಾಡಿಕೊಳ್ಬೇಕು. ಒಂದು ವೇಳೆ ನಾವು ನಮ್ಮ ಸ್ವಭಾವ ದೋಷವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಉದ್ದಟವಾಗಿ ಮಾತನಾಡೋದು, ಈ ದೋಷವನ್ನು ಆರಿಸಿಕೊಂಡಿದ್ರೆ ಅದರ ವಿರುದ್ಧ ಗುಣ ಯಾವುದು ಹೇಳಿ? ನಮ್ರತೆಯಿಂದ ಮಾತನಾಡೋದಲ್ವಾ? ಅದೇ ರೀತಿ ಕೋಪ, ಸಿಟ್ಟು, ಇದರ ವಿರುದ್ಧ ಗುಣ ಯಾವುದು ಹೇಳಿ? ಪ್ರೇಮ ಭಾವ. ಈ ಗುಣವನ್ನು ಆರಿಸಿಕೊಳ್ಬೋದು. ಹಾಗೆ ಅವ್ಯವಸ್ಥಿತ ಇದ್ದರೆ ನಾವು ಅಚ್ಚುಕಟ್ಟುತನ, ವ್ಯವಸ್ಥಿತ, ಈ ಗುಣವನ್ನು ಆಯ್ಕೆ ಮಾಡಿಕೊಳ್ಬೋದು. ಈ ರೀತಿ ನೀವೇನಾದರೂ ಗುಣ ಸಂವರ್ಧನೆ ಪ್ರಕ್ರಿಯೆಗೋಸ್ಕರ ಆರಿಸಿಕೊಂಡಿರುವ ದೋಷದ ವಿರುದ್ಧ ಗುಣಗಳು ಅದನ್ನೇ ನೀವು ಆರಿಸಿಕೊಂಡ್ರೆ ನಿಮ್ಮ ದೋಷ ಶೀಘ್ರವಾಗಿ ಕಮ್ಮಿ ಆಗ್ತದೆ. ಆಮೇಲೆ ಗುಣಗಳು ಕೂಡ ಬೇಗ ವೃದ್ಧಿ ಆಗ್ತದೆ. ಯಾಕೆ ಹೇಳಿದ್ರೆ ದೋಷ ದೂರಗೊಳಿಸುವಂತಹ ಪ್ರಕ್ರಿಯೆ ಜೊತೆಗೆ ಗುಣವನ್ನು ವೃದ್ಧಿಸುವಂತಹ ಪ್ರಕ್ರಿಯೆಯನ್ನು ಕೂಡ ನೀವು ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀರಿ. ಅದರಿಂದ ದುಪ್ಪಟ್ಟು ಲಾಭ ಆಗ್ತದೆ, ಹೌದಲ್ವಾ? ನಿಮಗೆ ಹಾಗೆ ಅನ್ನಿಸ್ತದಲ್ಲ. ಕೇವಲ ದೋಷ ಕಮ್ಮಿ ಮಾಡೋದು ಮಾತ್ರ ಅಲ್ಲ, ಅದರ ಜೊತೆಗೆ ಗುಣ ಕೂಡ ವೃದ್ಧಿ ಆಗಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಮೂರು ಗುಣಗಳನ್ನು ಆಯ್ಕೆ ಮಾಡಿಕೊಳ್ಳೋಣ. ಈಗ ಮೂರು ಗುಣಗಳನ್ನು ಆಯ್ಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕೆಲವು ಪ್ರಸಂಗಗಳನ್ನು ಕೂಡ ನಾವು ಆಯ್ಕೆ ಮಾಡ್ಬೋದು. ಒಂದು ವೇಳೆ ನೀವು ಸ್ವಾವಲಂಬನೆ, ಈ ಗುಣವನ್ನು ವೃದ್ಧಿಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಅಂತ ತಿಳ್ಕೊಳ್ಳುವ. ಆಗ ನಾವೇನು ಮಾಡಬೇಕು? ಈ ದಿನ ನಾನು ಸ್ವಾವಲಂಬಿಯಾಗಿ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದನ್ನು ನಾವು ಪಟ್ಟಿ ಮಾಡಿಕೊಳ್ಬೇಕು. ಇಲ್ಲಾಂದರೆ ಗೊತ್ತಾಗೋದಿಲ್ಲಲ್ಲ, ಸ್ವಾವಲಂಬಿ ನಾನು ಎಲ್ಲಿ ಆಗಬೇಕು, ಹೀಗೆ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಉದಾಹರಣೆ ಹೇಳಿದರೆ ಸ್ವಾವಲಂಬಿ ಎಲ್ಲೆಲ್ಲೇ ಬರ್ತದೆ? ಕೋಣೆಯನ್ನು ಸ್ವತಃ ನಾನೇ ಸ್ವಚ್ಛಗೊಳಿಸೋದು, ಅಂದರೆ ನನ್ನ ಕೆಲಸವನ್ನು ನಾನೇ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಸ್ವಾವಲಂಬಿಯಾಗಿ. ಶಾಲೆಯ ಚೀಲ ಇರ್ತದೆ, ಅದನ್ನು ನಾನೇ ತುಂಬಿಸೋದು, ಅದರಲ್ಲಿ ಸರಿಯಾಗಿ ತುಂಬಿಸೋದು. ಊಟದ ಡಬ್ಬಿ ಇರ್ತದೆ, ನಾನೇ ತುಂಬಿಸ್ಕೊಳ್ಳೋದು. ನನ್ನ ಬಟ್ಟೆಗಳನ್ನು ನಾನೇ ಒಗೆಯುವುದು, ಬಟ್ಟೆಗಳನ್ನು ನಾನೇ ಸ್ವತಃ ಮಡಚಿಡೋದು. ಊಟ ಮಾಡಿದಂತಹ ತಟ್ಟೆಯನ್ನು ಸ್ವತಃ ನಾನೇ ತೊಳೆಯುವುದು. ಹೀಗೆ ಪ್ರತಿಯೊಂದು ಕೃತಿಯನ್ನು, ಸ್ವತಃ ನಾನು ಮಾಡಬಹುದಾದ ಕೃತಿಯನ್ನು ನಾನೇನು ಮಾಡಬೇಕು? ಸ್ವಾವಲಂಬಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ಮಾಡ್ತಾ 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 ಸ್ವಾವಲಂಬಿತನ, ಈ ಗುಣವು ವೃದ್ಧಿಯಾಗ್ತದೆ. ಆಗ್ಬೋದಲ್ಲ ಮಕ್ಕಳೇ? ಹಾಗೆ ನೀವು ಯಾವ ಗುಣಗಳನ್ನು ನೀವು ಆಯ್ಕೆ ಮಾಡಿದ್ದೀರಲ್ವಾ, ಆಯ್ಕೆ ಮಾಡಿಕೊಂಡಂಥ ಗುಣ ಅದು ದಿನದಲ್ಲಿ ಎಲ್ಲೆಲ್ಲಿ ಬರಬೇಕು, ಎಲ್ಲೆಲ್ಲಿ ಪ್ರಯತ್ನ ಮಾಡಬೇಕು ಅದನ್ನು ನೀವು ಪಟ್ಟಿ ಮಾಡಿಕೊಳ್ಬೇಕು. ಆಮೇಲೆ ಅದರಂತೆ ನಾವು ಅಭ್ಯಾಸ ಮಾಡಬೇಕು, ನಿರೀಕ್ಷಣೆ ಮಾಡಬೇಕು. ಹಾಗೆ ಮಾಡಿದ್ರೆ ಏನಾಗ್ತದೆ? ನಮ್ಮದು ಅಭ್ಯಾಸನೂ ಒಳ್ಳೆಯದಾಗ್ತದೆ, ಕೃತಿ ಮಾಡಲಿಕ್ಕೂ ಕೂಡ ಸಹಾಯ ಆಗ್ತದೆ, ಮತ್ತು ಆ ಗುಣ ಬೇಗ ಬರ್ತದೆ. ಕಣ್ಣಿಗೆ ಕಾಣ್ತದಲ್ವ ನಮಗೆ, ಹಾಗೆ ಬೇಗ ಬರ್ತದೆ. ಇನ್ನು ಗುಣ ಸಂವರ್ಧನೆಯ ಪಟ್ಟಿಯನ್ನು ನಾವು ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ಗುಣವನ್ನು ವೃದ್ಧಿಸ್ಕೊಳ್ಬೇಕಿದ್ರೆ
ಪ್ರತಿದಿನ ನಾವು ಗುಣಸಂವರ್ಧನಾ ಪಟ್ಟಿ ಇದನ್ನು ಬರೆಯುವುದು ಅಗತ್ಯ ಇರ್ತದೆ. ನಾವು ಹೇಗೆ ಸ್ವಭಾವದೋಷ ನಿರ್ಮೂಲನಾ ಪಟ್ಟಿಯನ್ನು ತಯಾರಿ ಮಾಡಿದ್ದೇವಲ್ವಾ, ಪ್ರತಿದಿನ ಏನೇನು ತಪ್ಪಾಗ್ತದೆ ಅದನ್ನೆಲ್ಲ ನಾವು ಬರೆಯುತ್ತಾ ಇದ್ದೇವೆ. ಹಾಗೆಯೇ ಗುಣಸಂವರ್ಧನಾ ಪ್ರಕ್ರಿಯೆಗೋಸ್ಕರ ಪಟ್ಟಿಯನ್ನು ತಯಾರಿಸೋದನ್ನು ಕಲಿತುಕೊಳ್ಳೋಣ. ಈ ಪಟ್ಟಿಯನ್ನು ಹೇಗೆ ತಯಾರಿ ಮಾಡಬೇಕು ಎಂಬುದನ್ನು ನಾವು ಮುಂದಿನ ಬಾಲಸಂಸ್ಕಾರ ವರ್ಗದಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಆಗ್ಬೋದಲ್ವಾ, ಎಲ್ಲ ಮಕ್ಕಳು ಪ್ರಯತ್ನ ಮಾಡುವಲ್ಲ. ಹಾಗಾದರೆ ನೀವೆಲ್ಲರೂ ಏನು ಮಾಡಬೇಕು, ಬಾಲಸಂಸ್ಕಾರ ಮುಂದಿನ ಬಾಲಸಂಸ್ಕಾರಕ್ಕೆ ಬರಲಿಕ್ಕೆ ಮುಂಚೆ ಮೂರು ಗುಣಗಳನ್ನು ಆರಿಸಿಟ್ಕೊಳ್ಬೇಕು. ಆಗ್ಬೋದಲ್ಲ, ಎಲ್ಲರೂ ತಯಾರಲ್ವಾ? ಮತ್ತು ಪ್ರತಿದಿನ ಸನಾತನ ಪ್ರಭಾತ ಪತ್ರಿಕೆಯನ್ನು ಕೂಡ ಓದಲಿಕ್ಕೆ ಹಿಂದೆ ಹೇಳಿದ್ವಿ, ಅದನ್ನು ಕೂಡ ನಾವು ಓದಲಿಕ್ಕೆ ಪ್ರಯತ್ನ ಮಾಡ್ಬೋದು. ಎಲ್ಲರೂ ಮಾಡುವ ಅಲ್ಲ, ಆದರೆ ನಮ್ಮಲ್ಲಿ ಒಂದೊಂದು ಗುಣಗಳು ಬರಬೇಕಲ್ಲ, ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು. ಸನಾತನ ಪ್ರಭಾತ ಪತ್ರಿಕೆ ಅಂದರೆ ಆ್ಯಪ್ ಇದೆ, ಸನಾತನ ಪ್ರಭಾತ ಆ್ಯಪ್ ಇದೆ. ಆ ಆ್ಯಪನ್ನು ನಾವು ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಪತ್ರಿಕೆ ಕೂಡ ಓದಲಿಕ್ಕೆ ಪ್ರಯತ್ನ ಮಾಡ್ಬೋದು. ಅದರಲ್ಲಿ ಕೂಡ ಬೇರೆ ಬೇರೆ ಬಾಲ ಸಾಧಕರು ಯಾವ ರೀತಿ ಪ್ರಯತ್ನ ಮಾಡಿದ್ದಾರೆ ಅದು ಕೂಡ ನಮಗೆ ಮಾಹಿತಿ ಸಿಗ್ತದೆ. ಎಲ್ಲರೂ ಕೂಡ ನಮ್ಮಲ್ಲಿ ಗುಣಸಂವರ್ಧನೆ ಮಾಡುವ, ನಾವೆಲ್ಲ ಆದರ್ಶ ಮಕ್ಕಳಾಗುವ, ಆಗ್ಬೋದಲ್ಲ? ಈಗ ನಾವು ಬಾಲಸಂಸ್ಕಾರ ವರ್ಗದ ಮುಂದಿನ ವಿಷಯಕ್ಕೆ ಹೋಗೋಣ. ಮುಂದಿನ ವಿಷಯ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ. ಮಕ್ಕಳೇ, ನಿಮ್ಮಲ್ಲಿ ರಾಮರಕ್ಷಾ ಸ್ತೋತ್ರ ಪುಸ್ತಕ ಇದ್ದರೆ ಅದನ್ನು ಹಿಡ್ಕೊಂಡೇ ಓದ್ಬೋದು. ಯಾರಿಲ್ಲಿ ಪುಸ್ತಕ ಇಲ್ವೋ ಅವರು ಇಲ್ಲಿಂದ ಕೇಳಿಸ್ಕೊಂಡು ಅದರ ಜೊತೆಗೆ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದು. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ ಮಾಡಲು ಪ್ರಾರಂಭ ಮಾಡೋಣ. ಶ್ರೀ ಗಣೇಶಾಯ ನಮಃ. ಅಸ್ಯ ಶ್ರೀರಾಮರಕ್ಷಾಸ್ತೋತ್ರಮಂತ್ರಸ್ಯ ಬುಧಕೌಶಿಕ ಋಷಿಃ ಶ್ರೀ ಸೀತಾರಾಮಚಂದ್ರೋ ದೇವತಾ ಅನುಷ್ಟುಪ್ ಛಂದಃ ಸೀತಾಶಕ್ತಿಃ ಶ್ರೀಮತ್ ಹನುಮಾನ್ ಕೀಲಕಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೇ ಜಪೇ ವಿನಿಯೋಗಃ. ಅಥ ಧ್ಯಾನಂ ಧ್ಯಾಯೇದಾಜಾನುಬಾಹುನ್ ಧೃತಶರಧನುಷಂ ಬದ್ಧಪದ್ಮಾಸನಸ್ಥಂ ಪೀತಂ ವಾಸೋವಸಾನನ್ ನವಕಮಲದಲಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಕಾರೂಢಸೀತಾ ಮುಖಕಮಲಮಿಲಲ್ ಲೋಚನನ್ ನೀರದಾಭಂ ನಾನಾಲಂಕಾರದೀಪ್ತನ್ ದಧತಮುರುಜಟಾ ಮಂಡಲಂ ರಾಮಚಂದ್ರಂ ಇತಿ ಧ್ಯಾನಂ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಧ್ಯಾತ್ವಾ ನೀಲೋತ್ಪಲಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕೀಲಕ್ಷ್ಮಣೋಪೇತಂ ಜಟಾಮುಕುಟಮಂಡಿತಂ ಸಾಸೀತೂರ್ಣಧನುರ್ಬಾಣ ಪಾಣಿನ್ನಕ್ತಂಚರಾಂತಕಂ ಸ್ವಲೀಲಯಾ ಜಗತ್ರಾತುಂ ಆವಿರ್ಭೂತಮಜಂ ವಿಭುಂ ರಾಮರಕ್ಷಾಂ ಪಠೇತ್ ಪ್ರಾಜ್ಞ ಪಾಪಘ್ನಿಂ ಸರ್ವಕಾಮದಾಂ ಶಿರೋ ಮೇ ರಾಘವಃ ಪಾತು ಬಾಲಂ ದಶರಥಾತ್ಮಜಃ ಕೌಸಲ್ಯೇಯೋ ದೃಶೌ ಪಾತು ವಿಶ್ವಾಮಿತ್ರ ಪ್ರಿಯಶ್ರುತಿ ಘ್ರಾಣಂ ಪಾತು ಮಖತ್ರಾತಾ ಮುಖಂ ಸೌಮಿತ್ರಿವತ್ಸಲಾ ಜಿಹ್ವಾಂ ವಿದ್ಯಾನಿಧಿ ಪಾತು ಕಂಠಂ ಭರತವಂದಿತಃ ಸ್ಕಂಧೌ ದಿವ್ಯಾಯುಧಃ ಪಾತು ಭುಜೌ ಭಗ್ನಿಶಕಾರ್ಮುಕಃ ಕರೌ ಸೀತಾಪತಿಃ ಪಾತು ಹೃದಯಂ ಜಾಮದಗ್ನಜಿತ್ ಮಧ್ಯಂ ಪಾತು ಖರಧ್ವಂಸಿ ನಾಭಿಂಜಾಂಬವದಾಶ್ರಯಃ ಸುಗ್ರೀವೇಶಃ ಕಟಿ ಪಾತು ಸಕ್ತಿನೀ ಹನುಮತ್ ಪ್ರಭು ಊರೂರಘೂತ್ತಮಃ ಪಾತು ರಕ್ಷಃ ಕುಲವಿನಾಶಕೃತ್ ಜಾನುನೀ ಸೇತುಕೃತ್ ಪಾತು ಜಂಘೆ ದಶಮುಖಾಂತಕಃ ಪಾದೌ ಬಿಭೀಷಣ ಶ್ರೀದ ಪಾತು ರಾಮೋಖಿಲಂ ವಪುಃ ಏತಾಂ ರಾಮ ಬಲೋಪೇತಾಂ ರಕ್ಷಾಂ ಯಃ ಸುಕೃತಿ ಪಠೇತ್ ಸಚಿರಾಯುಃ ಸುಖೀ ಪುತ್ರಿ ವಿಜಯೀ ವಿನಯೀ ಭವೇತ್ ಪಾತಾಲಭೂತಲ ವ್ಯೋಮ ಚಾರಿಣಶ್ಚದ್ಮಚಾರಿಣಃ ನ ದ್ರಷ್ಟುಮಪಿ ಶಕ್ತಾಸ್ತೆ ರಕ್ಷಿತಂ ರಾಮನಾಮಭಿ ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾಸ್ಮರನ್ ನರೋ ನ ಲಿಪ್ಯತೆ ಪಾಪೈರ್ ಭುಕ್ತಿಂ ಮುಕ್ತಿಂಚ ವಿಂದತಿ
जगज्जैत्रेकमन्त्रेण रामनाम्नाभिरक्षितं यः कण्ठे धारयेत् तस्य करस्थाः सर्वसिद्धयः वज्रपञ्जरनामेदं यो रामकवचं स्मरेत् अव्याहताज्ञः सर्वत्र लभते जयमङ्गलम् आदिष्टवान् यथा स्वप्ने राम रक्षामिमां हरः तथा लिखितवान् प्रातः प्रबुद्धो बुधकौशिकः आरामः कल्पवृक्षाणां विरामः सकलापदाम् अभिरामस्त्रिलोकानां रामश्रीमांसनः प्रभुः तरुणौ रूपसम्पन्नौ सुकुमारौ महाबलौ पुण्डरीकविशालाक्षौ चीरकृष्णाजिनाम्बरौ फलमूलाशिनौ दान्तौ तापसौ ब्रह्मचारिणौ पुत्रौ दशरथस्यैतौ भ्रातरौ रामलक्ष्मणौ शरण्यौ सर्वसत्त्वानां श्रेष्ठौ सर्वधनुष्मतां रक्षःकुलनिहन्तारौ त्रायेतान्नौ रघुत्तमौ आत्तसज्जधनुषा विशुस्पृशा वक्षया शुगनिषङ्गसङ्गिनौ रक्षणाय मम रामलक्ष्मणावग्रतः पथि सदैव गच्छताम् सन्नद्धः कवची खड्गी चापबाणधरो युवा गच्छन् मनोरथोऽस्माकम् रामः पातु स लक्ष्मणः रामो दाशरथिः शूरो लक्ष्मणानुचरो बली काकुत्स्थः पुरुषः पूर्ण कौसल्येयो रघुत्तमः वेदान्तवेद्यो यत्नेश पुराणपुरुषोत्तमः जानकीवल्लभः श्रीमान् अप्रमेयपराक्रमः इत्येतानि जपन् नित्यं मद्भक्तश्रद्धयान्वितः अश्वमेधाधिकं पुण्यं सम्प्राप्नोति न संशयः रामं दूर्वादलश्यामं पद्माक्षं पीतवाससं स्तुवन्ति नामभिर्दिव्यैर्नते संसारिणो नरः रामं लक्ष्मणपूर्वजं रघुवरं सीतापतिं सुन्दरं काकुत्स्थं करुणार्णवं गुणनिधिं विप्रप्रियं धार्मिकं राजेन्द्रं सत्यसन्धं दशरथतनयं श्यामलं शान्तमूर्तिं वन्दे लोकाभिरामं रघुकुलतिलकं राघवं रावणारिं रामाय रामभद्राय रामचन्द्राय वेधसे रघुनाथाय नाथाय सीताया पतये नमः श्रीराम राम रघुनन्दन राम राम श्रीराम राम भरताग्रज राम राम श्रीराम राम रणकर्कश राम राम श्रीराम राम शरणं भव राम राम श्रीरामचन्द्रचरणौ मनसा स्मरामि श्रीरामचन्द्रचरणौ वचसा गृणामि श्रीरामचन्द्रचरणौ शिरसा नमामि श्रीरामचन्द्रचरणौ शरणं प्रपद्ये माता रामो मत्पिता रामचन्द्र स्वामी रामो मत्सखा रामचन्द्र सर्वस्वं मे रामचन्द्रो दयालुर्नान्यं जाने नैव जाने न जाने दक्षिणे लक्ष्मणो यस्य वामे तु जनकात्मजा पुरतो मारुतिर्यस्य तं वन्दे रघुनन्दनं लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरन्तं श्रीरामचन्द्रं शरणं प्रपद्ये मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये कूजन्तं राम रामेति मधुरं मधुराक्षरम् आरुह्य कविताशाखां
वंदे वाल्मीकि कोकिलम् आपदामपहर्तारम् दातारम् सर्वसंपदाम् लोकाभिरामम् श्रीरामम् भूयो भूयो नमाम्यहम् भरजनम् भवबीजानाम् अर्जनम् सुखसंपदाम् तर्जनम् यमदूतानाम् राम रामेति गर्जनम् रामो राजमणिः सदा विजयते रामं रमेशं भजे रामेणाभिहता निशाचर चमु रामाय तस्मै नमः रामान्नास्ति परायणं परतरं रामस्य दासोऽस्म्यहं रामे चित्तलयः सदा भवतु मे भो राम मामुद्धर राम रामेति रामेति रमे रामे मनोरमे सहस्रनाम तत्तुल्यं राम नाम वरानने इति श्री बुधकौशिक विरचितं श्री राम रक्षा स्तोत्रं संपूर्णं श्री सीता राम चंद्रार्पणमस्तु। मक्कळे ಈಗ ನಾವೆಲ್ಲರೂ ರಾಮರಕ್ಷಾ ಸ್ತೋತ್ರ ಪಠಣ ಮಾಡಿದ್ವಿ, ಎಷ್ಟು ಆನಂದ ಆಯ್ತಲ್ವಾ? ಇದೇ ರೀತಿ ನಾವು ಪ್ರತಿದಿನ ಮನೆಯಲ್ಲಿ ಕೂಡ ರಾಮರಕ್ಷಾ ಸ್ತೋತ್ರ ಪಠಣ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಮಕ್ಕಳೇ, ಇಂದು ನಾವು ಸಂಸ್ಕಾರ ವರ್ಗದಲ್ಲಿ ಕೇಳಿದಂತಹ ನಾಮ ಜಪ, ಶ್ಲೋಕ, ಸ್ತೋತ್ರ ಇತ್ಯಾದಿಗಳನ್ನು ನಿರಂತರವಾಗಿ ನಿಮ್ಮ ಫೋನಲ್ಲಿ ಕೂಡ ಕೇಳಿಸ್ಕೊಳ್ಬೋದು. ಅದಕ್ಕಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸನಾತನ ಚೈತನ್ಯವಾಣಿ ಆಡಿಯೋ ಆ್ಯಪ್. ಈ ಆ್ಯಪನ್ನು ನೀವು ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಒಂದು ಬಾರಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಮತ್ತು ಎಲ್ಲ ನಾಮ ಜಪ, ಶ್ಲೋಕ, ಆರತಿ ಇವು ಇಂಟರ್ನೆಟ್ ಇಲ್ಲದಿದ್ದರೂ ಕೂಡ ಕೇಳಿಸ್ಕೊಳ್ಬೋದು. ಈ ಆ್ಯಪ್ನಲ್ಲಿರುವಂಥ ಸ್ತೋತ್ರ, ಶ್ಲೋಕ ಇವುಗಳನ್ನು ಕೇಳಿಸ್ಕೊಳ್ಳುವಾಗ ಓದಲಿಕ್ಕೂ ಕೂಡ ಆಗ್ತದೆ. ಯಾಕೆ ಹೇಳಿದ್ರೆ ಈ ಆ್ಯಪ್ ಈಗ ಕನ್ನಡ ಭಾಷೆಯಲ್ಲಿಯೂ ಲಭ್ಯ ಇದೆ. ಇದರಲ್ಲಿರುವಂತಹ ಮಂತ್ರಗಳನ್ನು ಶಾಸ್ತ್ರಶುದ್ಧ ಪದ್ಧತಿಯಲ್ಲಿ ವಿಶೇಷಜ್ಞರಾದ ವೈದಿಕ ಪುರೋಹಿತರೇ ಉಚ್ಚರಿಸಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಈ ಆ್ಯಪ್ನ ಲಾಭ ಪಡೆಯೋಣ. ಈಗ ನಾವೆಲ್ಲರೂ ಭಗವಂತನ ಚರಣಗಳಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸೋಣ. ಹೇ ಭಗವಂತ, ನಿಮ್ಮ ಕೃಪೆಯಿಂದಲೇ ಈ ಸತ್ಸಂಗವು ನಿರ್ವಿಘ್ನವಾಗಿ ನಡೆಯಿತು. ಈ ಸತ್ಸಂಗದ ಮಾಧ್ಯಮದಿಂದ ನಮಗೆ ಬಹಳಷ್ಟು ಕಲಿಯಲು ಸಿಕ್ಕಿತು. ಅದಕ್ಕಾಗಿ ನಾವು ನಿಮ್ಮ ಚರಣಗಳಲ್ಲಿ ಕೃತಜ್ಞರಾಗಿದ್ದೇವೆ. ಸ್ನೇಹಿತರೆ, ಇವತ್ತು ಹೇಳಿದ ಕತೆ ವಿಷಯ ಎಲ್ಲ ಇಷ್ಟ ಆಯ್ತಲ್ವಾ? ಅದೇ ರೀತಿ ಮುಂದಿನ ಬಾಲ ಸಂಸ್ಕಾರ ವರ್ಗದಲ್ಲಿ ಕೂಡ ನಾವು ಕೇಳಲಿಕ್ಕಿದ್ದೇವೆ. ಒಂದು ವೇಳೆ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಯಿತು, ಹೀಗಿದ್ರೆ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣಿಸ್ತಾ ಇರುವಂತಹ ನಮ್ಮ ಸಂಪರ್ಕ ಕ್ರಮಾಂಕಕ್ಕೆ ನಮ್ಮನ್ನು ಸಂಪರ್ಕಿಸ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ನಮ್ಮ ಸಂಕೇತ ಸ್ಥಳ www.balasamskara.com ಇದಕ್ಕೂ ಕೂಡ ಭೇಟಿ ಕೊಡ್ಬೋದು. ಇಂದಿನ ಬಾಲಸಂಸ್ಕಾರ ವರ್ಗವನ್ನು ನಾವು ಇಲ್ಲಿಗೆ ನಿಲ್ಲಿಸಿದ್ದೇವೆ. ಮುಂದಿನ ಬಾಲಸಂಸ್ಕಾರ ವರ್ಗದಲ್ಲಿ ಮುಂದಿನ ಭೇಟಿ, ಹೊಸ ಕತೆ, ಹೊಸ ವಿಷಯಗಳೊಂದಿಗೆ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ.